ಈ ಒಂದು ಸ್ಮಾರಕಗಳ ನಿರ್ಮಾಣ ಹಂತದಲ್ಲಿರುವಾಗ ಅಲ್ಲಲ್ಲಿ ನಾವು ಕೆಲವು ಫಲಕಗಳನ್ನು ನೋಡಿದರೆ ಅಲ್ಲಿ ಇತಿಹಾಸವನ್ನು ತಿರುಚಿ ಬರೆದಿದ್ದ. ಅದು ಚನ್ನಬಸವಣ್ಣನವರ ವಿಷಯವಾಗಿರ್ಬೋದು, ಅದು ಬಸವಣ್ಣನವರ ವಿಷಯ ಆಗಿರ್ಬೋದು, ಅಕ್ಕ ಮಹಾದೇವಿ ವಿಷಯ ಆಗಿರ್ಬೋದು. ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ಜನಗಳಲ್ಲೂ ಕೂಡ ಈ ವಿಷಯ ಕುರಿತು ಜಾಗೃತಿಯನ್ನು ಮಾಡಿ ಮುಂದೆ ಒಂದು ಹೋರಾಟ ಮಾಡುವಂತಹ ವಿಚಾರವನ್ನು ನಾವು ಇಟ್ಕೊಂಡಿದ್ದೇವೆ. ಒಂದು ಸಮಾಜವನ್ನು ನಾವು ಹಾಳು ಮಾಡಬೇಕಾದರೆ ನಾವು ಮೊದಲು ಆ ಸಮಾಜದ ಇತಿಹಾಸವನ್ನು ತಿರುಚಬೇಕು ಅಂತಾರೆ, ಮತ್ತು ಆ ಸಮಾಜದ ಮಹಾಪುರುಷನ ಚರಿತ್ರೆಯ ತ್ಯಜೋವಧಿಯನ್ನು ಮಾಡಬೇಕು ಅಂತಾರೆ, ಮತ್ತು ಆ ಮಹಾಪುರುಷನ ವಿಚಾರಧಾರೆಯಲ್ಲಿ ಕಲಬೆರಕೆಯನ್ನು ಮಾಡಬೇಕು ಅಂತ. ಇಷ್ಟು ಮಾಡಿದ್ರೆ ಆ ಸಮಾಜದ ನಿಜವಾದ ಇತಿಹಾಸ ಅಳೆದು ಹೋಗ್ತಾ ಇದೆ, ಮತ್ತು ಅಂಥ ಒಂದು ಸುಳ್ಳು ಇತಿಹಾಸ ಸೃಷ್ಟಿಯಲ್ಲಿ ಮುಂದಿನ ಸಮಾಜ ನಾನು ಹೆಚ್ಚು ನೀನು ಹೆಚ್ಚು ಅಂತೇಳಿ ಕದನ ಮಾಡ್ತಕ್ಕಂಥದನ್ನು ಕೂಡ ಅದರಿಂದ ಆಗ್ತಾಯಿದೆ ಅನ್ನೋದನ್ನು ನಮ್ಗೆ ಗೊತ್ತಿರುವಂಥ ವಿಷಯ. ಇವತ್ತಿನ ದಿನ ಆ ಒಂದು ಐತಿಹಾಸಿಕ ಸ್ಥಳಗಳ ಸ್ಮಾರಕಗಳ ನಿರ್ಮಾಣ ಆಗುವಂಥ ಕಾರ್ಯ ನಡೀತಾ ಇದ್ದು, ಮತ್ತು ನೂತನ ಅನುಭವ ಮಟ್ಟಪ್ಪು ಕೂಡ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಸಾಕಷ್ಟು ಬಜೆಟ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಮತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಆದರೆ ಈ ಒಂದು ಸ್ಮಾರಕಗಳ ನಿರ್ಮಾಣ ಹಂತದಲ್ಲಿರುವಾಗ ಅಲ್ಲಲ್ಲಿ ನಾವು ಕೆಲವು ಫಲಕಗಳನ್ನು ನೋಡಿದರೆ ಅಲ್ಲಿ ಇತಿಹಾಸವನ್ನು ತಿರುಚಿ ಬರೆದಿದ್ದಾರೆ. ಅದು ಚನ್ನಬಸವಣ್ಣನವರ ವಿಷಯವಾಗಿರ್ಬೋದು, ಅದು ಬಸವಣ್ಣನವರ ವಿಷಯ ಆಗಿರ್ಬೋದು, ಅಕ್ಕ ಮಹಾದೇವಿ ವಿಷಯ ಆಗಿರ್ಬೋದು, ಮತ್ತು ಎಲ್ಲ ಶರಣರು ಅನುಭವ ಮಂಟಪದ ವಿಷಯ ಆಗಿರ್ಬೋದು, ಮತ್ತು ಘನಲಿಂಗ ರುದ್ರಮುನಿ ವಿಷಯವಾಗಿರ್ಬೋದು, ಇಂಥ ಅನೇಕ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇತಿಹಾಸವನ್ನು ತಿರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಇಲ್ಲದ ಇತಿಹಾಸವನ್ನು ಸೃಷ್ಟಿ ಮಾಡಿ ಕೂಡ ಅಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಅಂದರೆ ಬಸವಣ್ಣನವರ ತೇಜೋವಧಿ ಮಾಡಿ ಅವರಕ್ಕಿಂತ ಮುಂಚೆ ಯಾರೋ ಮಹಾನ್ ಕ್ರಾಂತಿಯನ್ನು ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಬಿಂಬಿಸುವಂಥ ಕಾರ್ಯವನ್ನು ಇಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಏನು ಯೋಚನೆ ಮಾಡ್ತೀವಿ, ವಿಚಾರ ಮಾಡಿದೇವಪ್ಪ ಅಂತಂದರೆ ಈ ರೀತಿ ನಾವು ಆಗಿಡೋದಿಲ್ಲ. ಯಾಕಂದರೆ ಇವತ್ತಿನ ಇತಿಹಾಸದಲ್ಲಿ ತಿರುಸಿದ್ರೆ ಅಂತಂದರೆ ಭವಿಷ್ಯದಲ್ಲಿ ಅದು ಗೊಂದಲಕ್ಕೀಡಾಗ್ತಾ ಇದೆ, ಬರುವ ಪೀಳಿಗೆ ಸುಳ್ಳು ಇತಿಹಾಸ ಬರೆದು ತಪ್ಪು ಮಾರ್ಗವನ್ನು ಹಿಡಿಸುವಂಥ ಕಾರ್ಯ ನಡೀತಾ ಇದೆ. ಇಂಥ ಸ್ಮಾರಕಗಳಲ್ಲಿ ನಿಜ ಇತಿಹಾಸ ವಸ್ತುನಿಷ್ಠವಾಗಿರುವಂಥ ಚರಿತ್ರೆ ವೈಚಾರಿಕ ಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ವೈಜ್ಞಾನಿಕವಾಗಿರ್ತಕ್ಕಂತಹ ವಿಚಾರಗಳನ್ನು ಇಟ್ಕೊಂಡು ಏನು ಶರಣ ಕ್ರಾಂತಿ ಮಾಡಿದ್ರು, ಅದರ ವಸ್ತುನಿಷ್ಠವಾಗಿ ಅಲ್ಲಿ ಆ ಫಲಕಗಳಲ್ಲಿ ಅವರು ಆ ಸ್ಮಾರಕಗಳ ಇತಿಹಾಸವನ್ನು ಬರೀಬೇಕು. ಮತ್ತು ಯಾವುದೇ ನಮ್ಮ ಮೂಲ ಶರಣರ ಏನು ಆಶೆ ಇತ್ತು ಅದಕ್ಕೆ ಧಕ್ಕೆ ಬಾರದಂತೆ ಈ ಒಂದು ಪ್ರಾಧಿಕಾರದ ಕಾರ್ಯಗಳು ಮುಂದೆ ನಡೆಯಬೇಕು. ಒಂದು ವೇಳೆಗೆ ಏನಾದರೂ ಇದರಲ್ಲಿ ಅವರು ಬದಲಾವಣೆ ಮಾಡಿದ್ರು ಅಂತಂದರೆ ಆಲ್ರೆಡಿ ಬದಲಾವಣೆ ಮಾಡಿದ್ದಾರೆ, ಇದನ್ನು ಸರಿಪಡಿಸದೆ ಹೋದರೆ ನಾವು ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ಜನಗಳಲ್ಲೂ ಕೂಡ ಈ ವಿಷಯ ಕುರಿತು ಜಾಗೃತಿಯನ್ನು ಮಾಡಿ ಮುಂದೆ ಒಂದು ಹೋರಾಟ ಮಾಡುವಂತಹ ವಿಚಾರವನ್ನು ನಾವಿಟ್ಕೊಂಡಿದ್ದೇವೆ. ಈಗ ಕಲ್ಯಾಣದಲ್ಲಿ ಏನೋ ಬಸವಣ್ಣರ ಅಥವಾ ಶರಣರ ವಚನ ಅಥವಾ ಇತಿಹಾಸವನ್ನು ತಿರುಚುವ ಕೆಲಸ ನಡೀತಿದೆ ಅಂತ, ಇದ್ರ ಬಗ್ಗೆ ಏನು ಮಾಹಿತಿ? ಸಮಸ್ತ ಕಲ್ಯಾಣ ನಾಡಿನ ಶರಣರು ಶರಣಾರ್ಥಿಗಳು ಬಸವಾದ ಶರಣ ವಾರಸ್ಟ್ ಆಗಿರ್ತಕ್ಕಂಥ ಲಿಂಗಾಯತ ದುರಂತನೋ ಅಥವಾ ಬಸವಾದ ಶರಣ ದುರಂತನೋ ಗೊತ್ತಿಲ್ಲ, ಬಸವಾದೇಶವು ಶರಣರ ಮೇಲೆ ಭಾಳಷ್ಟು ದಾಳಿ ಆಗ್ತಿದೆ, ಬೌದ್ಧಿಕವಾಗಿ ಸಾಹಿತ್ಯಿಕವಾಗಿ ತೇಜೋವಧಿ ಮಾಡೋದು ನಿರಂತರವಾಗಿ ನಡೆದಿದೆ. ಸುಮಾರು 1967 ಹಿಡ್ಕೊಂಡು ಅಂದರೆ ಸೊನ್ನಲಿಗೆ ಸಿದ್ದರಾಮೇಶ್ವರ ಅರ್ಥಾತ್ ಸೊಲ್ಲಾಪುರ ಸಿದ್ದರಾಮೇಶ್ವರ ಗುಡಿ ಇಟ್ಟುಕೊಂಡು ಯಡಿಯೂರ ಸಿದ್ದಲಿಂಗೇಶ್ವರ ಗುಡಿಯವರೆಗೂ ಕಲ್ಯಾಣವರೆಗೂ ನಿಂತಿಲ್ಲ. ಒಂದನೇ ಭಾಗ ಪಂಚಾಚಾರ್ಯರು ಹೇಗಾರ ಮಾಡಿ ಬಸವಣ್ಣ ಗುರು ಆಗ್ಬೇಕಂತ ಹೊರಟಿದ್ದಾರೆ, ಇದು ಸಾಧ್ಯವಿಲ್ಲ. ಅವ್ರನ್ನ ಬೆಳೆಸುವಂಥ ಈ ಲಿಂಗಾಯತ್ ಸಮಾಜಕ್ಕೆ ಸ್ವಲ್ಪ ಲಿಂಗಾಯತರ ಬಸವಾದೇಶ ಶರಣರ ಇತಿಹಾಸ ಪ್ರಜ್ಞೆ ಇರಬೇಕಾಗಿತ್ತು, ಧರ್ಮನಿಷ್ಠೆ ಇಲ್ಲ, ಇದು ಒಂದು ಭಾಗ. ಇನ್ನು ಎರಡನೇ ಭಾಗ ಬಸವರಾಜ ಪಾಟೀಲ ಸೈಡಮ್ ಅಂತಕ್ಕಂಥವರು ಬಸವ ಕಲ್ಯಾಣಕ್ಕೆ ಬಂದು ಅತ್ಯಂತ ವಿಕೃತಿಗೊಳಿಸಿದ್ದಾರೆ. ಏನಂತಂದರೆ ಅವರು ಯಾವಾಗ ಬಸವ ಕಲ್ಯಾಣಕ್ಕೆ ಬಂದರೂ ಅಲ್ಲಿಂದ ಹಿಡ್ಕೊಂಡು ಒಂದೊಂದಾಗಿ ಬಸವ ಕಲ್ಯಾಣದ ಇತಿಹಾಸವನ್ನು ತಿರುಚೋದು ನಡೆದಿದೆ. ಎಲ್ಲ ಲಿಂಗಾಯತರ ಗಮನಕ್ಕೆ ತಾವು ಎಚ್ಚರ ಆಗಬೇಕು, ಜಾಗೃತ ಆಗಬೇಕು, ಬಸವಾದೇಶ ಶರಣರ ಕ್ರಾಂತಿ ಭೂಮಿ ಆಗಿರ್ತಕ್ಕಂಥ ಬಸವ ಕಲ್ಯಾಣ ಉಳಿಸೋಕು. ನೀವು ಯಾರು ಒಂದು ವೇಳೆ ಎಚ್ಚರ ಆಗದಿದ್ದರೆ ಅವರು ಒಂದು ಕಡೆ ಪಂಚಾಚಾರು, ಒಂದು ಕಡೆ ಏನು ಇವರೆಲ್ಲ ಆಧಾರ ಅಲ್ಲ, ದೇಶವನ್ನು ಮುಂದಿಟ್ಟುಕೊಂಡು
ದೇಶದ ವಾರಸದರು ನಾವೇ ಅನ್ನೋಂಗೆ ದೇಶ ಏನು ಇವರಿದ್ರು ಉದ್ದಾರ ಅಂತ ತಿಳ್ಕೊಂಡೇನು ಅಂಟಾರಲ್ಲ ರೀ ಈ ನಕಲಿ ದೇಶ ಪ್ರೇಮಿಗಳು ಇವರು, ಇದು ಇವ್ರ ಕೈ ಆಗೋದು ಗ್ಯಾರಂಟಿ. ನೀವು ಸೂಕ್ಷ್ಮ ಗಮನಿಸ್ರಿ, ಬಸವರಾಜ ಪಾಟೀಲ್ ಸೈಡಮ್ ಅವರು ಯಾವಾಗ ಅನುಮಂಟದ ಉಸ್ತುವಾರಿ ನೋಡಿಕೊಳ್ಳೋಕೆ ಇಲ್ಲಿ ಸರ್ಕಾರ ನೇಮಿಸ್ತು, ಅಲ್ಲಿಂದ ಇಲ್ಲಿವರೆಗೆ ಒಂದು ಗಮನಿಸ್ತಾ ಹೋದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗೆ ಬಸವರಾಜ ಬೊಮ್ಮಾಯಿಗೆ ಎತ್ತಿನ ಫೋಟೋ ಕೊಟ್ಟಿದ್ದು ನೀವೆಲ್ಲ ಗಮನಿಸಿರಿ. ಇದು ಒಂದನೇದು. ಎರಡನೇದಾಗಿ ನಮ್ಮ ಎಸ್ಟಿ ಎಂ ಪಾಟೀಲ್ ಅಂತಕ್ಕಂಥ ಗಂಧಲಿಂಗಿ ರುದ್ರಮುನಿಯವರ ಪ್ರಕಾಶನ ಆ ಪುಸ್ತಕದಲ್ಲಿ ಎಷ್ಟು ಹೀನಾಯಾಗಿ ಬರೆದಾರೆ ಅಂತಂದ್ರೆ, ಬಸವಣ್ಣವರ ಮಡದಿ ಗಂಗಾಂಬಿಕೆಯವರಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ ಮತ್ತು ಲಿಂಗ ದೀಕ್ಷೆ ಕೊಟ್ಟಿರತಕ್ಕಂಥದ್ದು ಬರೆಸಿದ್ದಾರೆ. ಅತಿ ಶುದ್ಧ ಸುಳ್ಳಿದು. ಈ ಇತಿಹಾಸವನ್ನು ಇಟ್ಟುಕೊಂಡು ಅವರು ಕಲ್ಯಾಣ ತುಂಬೆಲ್ಲ ಬೋಡ ಹಾಕ್ಸಿದ್ದಾನೆ ಈ ಪುಣ್ಯಾತ್ಮ. ಇನ್ನು ಎರಡನೇದಾಗಿ ಬಸವಣ್ಣ ಈ ವಚನ ಶಿಬಿರದ ಮುಂದೆ ಮಾಡಿಕೊಂಡು ತಿಂಗಳಿಗೆ ಎರಡು ತಿಂಗಳಿಗೆ ಕಾರ್ಯಕ್ರಮ ಮಾಡ್ಕೊಂತ ಬಸವಾದಿ ಶರಣರು ಹೇಗಾದರೂ ಮುಚ್ಚಬೇಕಂತೇಳಿ ಇಲ್ಲಿ ಬೇರೆ ಬೇರೆ ನಮ್ಮ ಭಾರತ ದೇಶದಲ್ಲಿ ಶೈ ಉಪವಾಸಗಳು ಸುಮಾರು ಸಾವಿರಾರು ವರ್ಷಗಳಿಂದ ಬಂದಿದೆ. ಇಲ್ಲಿ ನಾಥ ಪಂಥ ಬಂದಿದೆ, ಲಕುಲಿಷ, ಪಾಶುಮತ, ಕಾಳಾಮುಖಿ, ಅನೇಕ ಶೈವ ಈಗ ನಮ್ಮಲ್ಲಿರ್ತಕ್ಕಂಥ ಮಠಗಳು ಶೈವ ಮಠಗಳು ಭಾಳ ಇದಾವೆ. ಅದರಲ್ಲಿ ಒಂದು ಕಾಳಾಮುಖಿ ಪರಂಪರೆ ಆಗಿರ್ತಕ್ಕಂಥ ಸುತ್ತೂರು ಮಠ. ಇವರೆಲ್ಲರೂ ಸೇರಿ 12ನೇ ಶತಮಾನದಾಗ ಬಸವಣ್ಣವ್ರ ಕಾಲಕ್ಕೆ ಬಸವಣ್ಣವ್ರ ನಂತರ ವಿಲೀನಗೊಂಡಂಥ ಇವರು ಶರಣರು. ಇವರು ಮುಂದಿಟ್ಕೊಂಡು ಒಂದು ಮೊನ್ನೆ ಒಂದು ಇಲ್ಲಿ ವಚನ ಶಿಬಿರ ಮಾಡಿದಂತೇಳಿ ಅದರಲ್ಲಿ ಸುತ್ತೂರು ಮಠದ್ದು ಇತಿಹಾಸ ಹಾಕಿದ್ದಾನೆ. ಈ ಅಂದರೆ ಇವ್ರ ಉದ್ದೇಶ ಅಂದ್ರೇನು, ಬಸವಣ್ಣವ್ರಕ್ಕಿಂತ ಇಂದ ಧರ್ಮ ಇತ್ತು ಅನ್ನೋದನ್ನು ಇವರು ಇದು ಮಾಡಬೇಕು. ಆಮೇಲೆ ಚಾಮುಂಡರಾಯನ ಕಲ್ಯಾಣ ಉದ್ಘಾಟನೆ ಮಾಡ್ತಾನೆ ಈ ಪುಣ್ಯಾತ್ಮ. ಇನ್ನು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿದ್ರಿ ಶರಣ ಬಂಧುಗಳೇ. ಇದು ಒಂದು ಕಡೆ ನಮ್ಮ ಬಸವರಾಜ ಪಳ್ಳ ಶರಣರು ಬಸವಾದಿ ಶರಣರು ಯಾವ ನಿಷ್ಠಾವಂತ ಲಿಂಗ ಐತೆ ಅವರೆಲ್ಲ ಮೈಂಡ್ ವಾಶ್ ಮಾಡೋದು ಒಂದು ಕಡೆ. ಒಂದು ಕಡೆ ಪಂಚಾಚಾರನ ಬೆಳೆಸಬೇಕು ಅವ್ರ ಉದ್ದೇಶ. ಅವರು ಬಸವಾದಿ ಶರಣರ ನಿಷ್ಠೆಗಾಗಿ ಕಲ್ಯಾಣಕ ಬಸವ ತತ್ವದಲ್ಲಿ ಬೆಳೆಸೋ ಉದ್ದೇಶ ಅವರಿಗಿಲ್ಲ. ಬಸವಾದಿ ಶರಣರು ಬರೋಕ್ಕಿಂತ ಮೊದಲು ಲಿಂಗಾಯತ ಧರ್ಮ ಇತ್ತು ಅನ್ನೋಕ್ಕೆ ಅವ್ರಿಗೆ ಸಿದ್ಧ ಮಾಡಬೇಕು ಆಶಯ. ಅವರು ವೀರಶ ಧರ್ಮ ಇತ್ತು ಅನ್ನೋ ಸಿದ್ಧ ಮಾಡೋ ಉದ್ದೇಶ ಅವ್ರದ್ದು. ಒಂದು ಕಡೆ ಪಂಚಾಚಾರ ದಾಳಿ, ಒಂದು ಕಡೆ ಇವಳು ದಾಳಿ, ಏನ್ರಿ ಶರಣ. ಅದಕ್ಕೆ ಲಿಂಗಾಯತ ಸಮಸ್ತ ಲಿಂಗಾಯತರೊಂದು ಒಂದು ಮನವಿ ಮಾಡಿಕೊಳ್ಳೋದಂದರೆ ಇವರು ಉದ್ದೇಶ ಸೂಕ್ಷ್ಮ ಗಮನಿಸ್ತಾ ಹೋದರೆ ಬಸವಾದಿ ಶರಣರ ಬಗ್ಗೆ ನಿಷ್ಠೆ ಇಲ್ಲ, ಅನುಮಾನ ಬರ್ತಾ ಇದೆ ಅನ್ನೋದ ಮರಂಗ ಅಂಗೈಯಲ್ಲಿ ಹುಣ್ಣಾಗಿದೆ, ಕನ್ನಡಿ ಹಾಕಬೇಕಂತ ನಮ್ಮ ಹಳ್ಳಿಯಲ್ಲಿ ಹೇಳ್ತಾರೆ. ಇವ್ರು ಯಾರಿಗೂ ಬಸವಣ್ಣವ್ರ ನಿಷ್ಠ ಇಲ್ಲ ಅಂದರೆ ಅವರು ಬಸವ ತತ್ವ ಪಾಲನೆ ಮಾಡಲ್ಲ. ಶರಣರು ಬಸವ ತತ್ವ ಪಾಲನೆ ಮಾಡೋದು ದೂರ ಉಳಿತು. ಬಸವಣ್ಣವ್ರಿಗೆ ನಿಷ್ಠೆ ಇಲ್ಲ ಅಲ್ಲ. ನಾಲ್ಕು ಕಾಲು ಒಂದು ಕಾಲು ಬಸವಣ್ಣನೇ ಬಸವಣ್ಣವರು ಶರಣಜಿಯವರು. ಈ ಕಲ್ಯಾಣದ ಬಸವಣ್ಣ ವಿಶ್ವಗುರು ಬಸವಣ್ಣ ಅವರು ಎಂದು ಒಪ್ಪಂಗೆಲ್ಲ ಸಾಧ್ಯನೇ ಇಲ್ಲದ ಮಾತಿದು. ಅನುಮರಾಜ ಮಾಡಿದ್ದಾರೆ ಏನು ಈಗ ಮೊದಲೇ ನಾಡುವುದು ಕಿಶ್ಕಿಂದ ನಾಡು ಮಾಡೋಕ್ಕಂತ ಹೊರಟು ಭಾಳ ಪ್ರಯತ್ನ ಮಾಡಿ ಕೇಳಾದರು. ಎರಡನೇದಾಗಿ ಬಸವಣ್ಣ ಈಗ ಇತ್ತೀಚೆಗೆ ಸಂಸ್ಕೃತ ನಾಯಕಂತಾಗಿಲ್ಲ, ಮತ್ತಷ್ಟು ನಮ್ಮ ತ್ರಾಸಾಗಿರ್ಬೇಕಂತ ಕಾಣ್ತಾವ್ರಿ. ಆ ಉದ್ದೇಶದಿಂದ ಇವತ್ತಿನ ಎಲ್ಲ ಲಿಂಗಾಯತರು ಎಚ್ಚರಾಗಿರಿ, ಜಾಗೃತ ಆಗಿರಿ, ನಾವು ಒಂದು ದೊಡ್ಡ ಮನವಿ ಮಾಡಿಕೊಳ್ತೀನಿ. ಇದೇ ರೀತಿ ಅದು ಮುಂದೋದ್ರೆ ಬಸವ ಕಲ್ಯಾಣ ಬಸವನಾಗಿ ಉಳಿದ ಭಾಳ ಕಷ್ಟ ಇದೆ. ಬಸವ ಕಲ್ಯಾಣದಲ್ಲಿ ಸೇಡಮ್ ಅವರ ಪಾತ್ರ ಏನಿದೆ ಅಂದರೆ ಅವರು ಅಜೆಂಡಾ ಏನಿದೆ ಅಂದ್ರೆ ಎಲ್ಲ ಬಸವಾದಿ ಶರಣರಿಗೆ ನಿಷ್ಠಿರ್ತಕ್ಕಂಥ ಎಲ್ಲ ಸಮುದಾಯವನ್ನು ಯಾರು ನಿಷ್ಠೆ ಇದ್ದಾರೆ ಅವರೆಲ್ಲ ಮೈಂಡ್ ವಾಶ್ ಆಗಬೇಕು, ಅವರೆಲ್ಲ ಹಿಂದು ಎನ್ನಬೇಕು. ಹಿಂದೂ ಧರ್ಮದೊಳಗೆ ಇದು ಒಂದು ಊಟದೊಳಗೆ ಹೂವಿನಕಾಯಿ ಇದ್ದಂಗೆ ಇವರು ಲಿಂಗಾಯತರಿಂದ ಹಿಂದೂ ಅನ್ಬೇಕು ಅಷ್ಟೇ ಇವರು ಅಜೆಂಡಾ. ಅವರು ಅಜೆಂಡಾ ಹಿಂದೂ ಧರ್ಮದ ಭಾಗ ಅಂತ ಲಿಂಗಾಯತ ಒಪ್ಪಿಸ್ಕೊಬೇಕು. ಇವರು ಅಜೆಂಡ ಹಿಂಗ ಪಂಚಾಚಾರ ಅಜೆಂಡಾ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಬಸವಣ್ಣ ಗುರು ಆಗಬೇಕು ಅವರು. ಹಿಂಗಾಗಿ ಇವರಿಬ್ಬರ ನಡುವೆ ನಮ್ಮ ಲಿಂಗಾಯತರು ಸ್ವಲ್ಪ ಎಚ್ಚರಿಕೊಳ್ಬೇಕು. ಈಗ ಏನೇನು ಬೋರ್ಡ್ ಹಾಕ್ಯಾರ ಕಲ್ಯಾಣದಾಗೆಲ್ಲ? ಕಲ್ಯಾಣ ತುಂಬೆಲ್ಲ ಬೋರ್ಡ್ ಹಾಕಿದ್ರು ಸರ. ಈಗ ನಾವು ಎಲ್ಲ ಪ್ರತ್ಯಕ್ಷ ಪ್ರಮಾಣ ನೋಡಿದ್ವಿ. ಉಲ್ಲಿಂಗಿ ಪೆದ್ದೆ ಇಟ್ಟುಕೊಂಡು ಬಸವೇಶ್ವರ ಪರಶುಗಟ್ಟು ನೋಡಿಕೊಂಡು ಬಂದವರು ನೋಡಿಕೊಂಡು ಎಲ್ಲ ಬೋರ್ಡ್ಗಳಲ್ಲಿ
ಎಲ್ಲ ಗಬ್ಬೆಸಿಬಿಟ್ರು. ಏನಂತ ತಿರ್ಚಿದ್ದಾರೆ, ಏನೇನೋ ಅವ್ರ ಮನಸ್ಸಿಗೆ ಬಂದಂಗೆ ಹಾಕ್ಬಿಟ್ರೆ ಸರ್. ಯಾವ ಸಾಹಿತ್ಯ ಸಂಸ್ಕೃತಕ್ಕೆ ಬರೆದು ಬೋರ್ಡ್ ಅವ್ರು ಹಾಕಿಲ್ಲ, ಅವರು ಯಾರು ಸೋಮಣ್ಣ ಸರ್ ಹೇಳೋದು ಅವ್ರು ಬರ್ಕೊಟ್ಟಂತ ಹೆಸರಲ್ಲಿ ಇವರು ಯಾರು ಹಾಕಿಲ್ಲ. ಪರ್ಮಿಷನ್ ಯಾರು ಕೊಟ್ಟರು ಅನುಮತಿ? ಬಸವರಾಜ ಪಾಟೀಲ್ ಅವರು, ಇವರು ಮಹೇಶ್ ಪಾಟೀಲ್ ಅವ್ರು ಗೆದ್ರಂತ ಮಹೇಶ್ ಪಾಟೀಲ್ ಅವ್ರು ಹಾಕ್ಸ್ಯಾರ. ಈಗ ನಿಮ್ಮ ಹೋರಾಟ ಏನಿದೆ? ನಮ್ಮ ಹೋರಾಟ ಇದು ನಿರಂತರವಾಗಿ ನಮ್ಮ ಹೋರಾಟ ಮಾಡ್ತೀವಿ. ಏನು ಸರ್, ನಾವು ಇಲ್ಲಿಗೆ ಬಿಡೋಂಗಿಲ್ಲ. ಅದಕ್ಕೇನು ಕಾನೂನಾತ್ಮಕವಾಗಿ ವಿಚಾರ ಮಾಡ್ತೀವಿ. ಅವ್ರ ಇಷ್ಟತೆಗೆ ಎಚ್ಚರಗೊಳ್ಳೋದಿದ್ದರೆ ಆ ಬೋರ್ಡ್ ಚೇಂಜ್ ಮಾಡಬೇಕು, ಈ ಪುಸ್ತಕ ಮುಟುಗಲು ಹಾಕಬೇಕು. ಈ ಪುಸ್ತಕ ಮುಟುಗ ಸಂಬಂಧಪಟ್ಟಂತ ನಮ್ಮ ವೀರಣ್ಣ ದಂಡಿಯವರು ಕೂಡ, ವೀರಶೆಟ್ಟಿ ಪಾಟೀಲ್ ಅವರು ವೀರಣ್ಣ ದಂಡಿಯ ಕಡೆ ಕೈ ತೋರಿಸ್ತಾರೆ. ವೀರಣ್ಣ ದಂಡಿಯವರು ಕೂಡ ಸೂಕ್ಷ್ಮವಾಗಿ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.